ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಕಡಿಮೆ ಟೈಮ್ ಒಳಗೆ ರುಚಿಯಾದ ಚಟ್ನಿ ಹೌದು ಐದು ನಿಮಿಷದಾಗ ನೀವು ಪಟ್ ಅಂಥೇಳಿ ಈ ಚಟ್ನಿನ ಮಾಡ್ಕೋಬೋದು ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಕಡಾಯಿಗೆ ಒಂದು ಸಣ್ಣ ಕಪ್ಪಷ್ಟು ಶೇಂಗಾ ಸೇರಿಸ್ಕೊಳತ್ತೈತಿ ಶೇಂಗಾನ ಚೆಂದಾಗಿ ಹೊರ್ಕೋಬೇಕಾಗ್ತದೆ ರೀ ಮೇಲ್ಗಡೆ ಎಲ್ಲ ಬಿಚ್ಚೋವರೆಗೂ ಈ ಚಟ್ನಿಗೆ ಶೇಂಗಾನ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತಿ ಅಂತ ರೀ ನೋಡಿರಿ ಒಂದು ಎರಡು ಮೂರು ನಿಮಿಷ ಸಣ್ಣ ಒಳಗೆ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಹುರ್ಕೊಂಡಿರೋ ಶೇಂಗಾನ ನಾನು ಒಂದು ಪ್ಲೇಟ್ಗೆ ತೆಗಿಯುತ್ತೇನೆ ಶೇಂಗಾ ಪೂರ್ತಿ ತನ್ಗಾಗಬೇಕು ರೀ ಹಾಗಾಗಿ ಈಗ ಅದ ಬಾಳ್ಗೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಬೇಕು ರೀ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೈತಿ ಸಾಸಿವೆ ಸೇರಿಸ್ಕೊಳತ್ತಿಲ್ರಿ ಯಾಕಂದ್ರೆ ಸಾಸಿವೆ ಸೇರಿಸ್ಕೊಳ್ಳೋದ್ರಿಂದ ಚಟ್ನಿ ಒಂಥರ ಕಹಿ ಬಿಟ್ಬಿಡ್ತೈತಿ ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಳತ್ತಿ ಹಂಗೆ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳತ್ತಿ ನಿಮಗೆ ಖಾರ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೂ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೊಬೋದು ಈಗ ಉಳ್ಳಾಗಡ್ಡಿನ ಏನು ನೀವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಚಟ್ನಿನ ನೀವು ದೋಸೆ ಇಡ್ಲಿ ಚಪಾತಿ ಅನ್ನ ಎಲ್ಲದರ ಜೊತೆ ಹಚ್ಕೊಂಡು ರೀ ಅಷ್ಟು ರುಚಿ ಇರ್ತೈತಿ ಈಗ ಐದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಳತ್ತಿ ಅದನ್ನು ಕೂಡ ಸೇರಿಸ್ಕೊಳತ್ತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗ್ತದೆ ರೀ ಈಗ ಟೊಮ್ಯಾಟೋನೂ ಕೂಡ ಭಾಳ ಏನು ನೀವು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಎರಡು ನಿಮಿಷ ಮೀಡಿಯಮ್ ಒಳಗೆ ಬಾಡಿಸ್ಕೊಂಡ್ರೆ ಸಾಕು ನೋಡ್ರಿ ಈಗ ಚೆಂದಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಾನು ತೊಗೊಂಡಿರೋದು ಹುಳಿ ಟೊಮ್ಯಾಟೊ ರೀ ನೀವು ಬೇಕು ಅಂದ್ರೆ ಜಾಮ್ ಅಥವಾ ಹೈಬ್ರಿಡ್ ಟೊಮ್ಯಾಟೊ ಕೂಡ ತೊಗೋಬೋದು ಒಂದೆರಡು ನಿಮಿಷ ಫ್ರೈ ಆದ್ಮೇಲೆ ರೀ ಸ್ಟವ್ ಆಫ್ ಮಾಡಿ ಪೂರ್ತಿ ಒಗ್ಗರಣೆನ ತನಗಾಕ್ ಬಿಡ್ಬೇಕು ರೀ ನೋಡ್ರಿ ಈಗ ಒಂದು ಹದಿನೈದು ನಿಮಿಷ ಆದಮೇಲೆ ಒಗ್ಗರಣೆ ಫುಲ್ ತನಗಾಗಿತ್ತು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತೈತಿ ಮಕ್ಕಳು ಸ್ಕೂಲ್ ಲಂಚ್ ಬಾಕ್ಸ್ಗೆ ನೀವು ತೆಂಗಿನಕಾಯಿ ಚಟ್ನಿ ಕಳ್ಸಿದ್ರೆ ಕೆಟ್ಟು ಬಿಡ್ತೈತೆ ಮಧ್ಯಾಹ್ನ ಅನ್ನೋ ಅಷ್ಟೊತ್ತಿಗೆ ಈ ಥರ ಚಟ್ನಿ ಮಾಡಿ ಕಳಿಸಿದ್ರೆ ಸಂಜೆವರೆಗೂ ಚಲೋ ಇರ್ತೈತಿ ರೀ ಸೊ ಹಾಗಾಗಿ ಇದನ್ನು ನೀವು ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು ಈಗ ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಿರುವಂಥ ಶೇಂಗಾ ಸೇರಿಸ್ಕೊಳತ್ತೈತಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ಈಗ ಚಟ್ನಿನ ಪೂರ್ತಿ ಪೇಸ್ಟ್ ಮಾಡ್ಕೊಬಾರ್ದ್ರಿ ತರಿ ತರಿಯಾಗಿ ರುಬ್ಕೋಬೇಕು ನೋಡ್ರಿ ಈಗ ಯಾವ ರೀತಿ ಚಟ್ನಿ ಬಂದೈತೆ ಅಂತ ತೋರಿಸತಿ ಈ ರೀತಿ ಮಾಡ್ಕೊಂಡಿರ್ಬೇಕು ನೋಡ್ರಿ ಒಳ್ಳೆ ಘಮ ಬರತಿತ್ತು ಸೊ ನೋಡಿದ್ರಲ್ರಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತಾ ಮತ್ತೆ ಸಿಗೋಣ್ರಿ ಮತ್ತೊಂದು ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ